ಜೊತೆನೂ ಚರ್ಚೆ ಮಾಡೋದು, ಹೋಮ್ ಮಿನಿಸ್ಟರ್ ಜೊತೆನೂ ಚರ್ಚೆ ಮಾಡೋದು. ಅವ್ರು ಹೇಳಿರೋದು ಮೂರು ಸಲಹೆ. ನಂಬರ್ ಒನ್, ಮೊದಲೇ ಹೇಳಿದಂತೆಯೇ ಈ ಈ ಕೋವಿಡ್ ತಡೆಯೋದಕ್ಕೆ ಮಾಸ್ಕ್ ಕಂಪಲ್ಸರಿ, ಎಷ್ಟು ಬಿಗಿ ಸಾಧ್ಯನೋ ಅದು ಮಾಡಬೇಕು. ಅಂತರವನ್ನು ಕಾಯ್ದುಕೊಳ್ಬೇಕು. ಫಂಕ್ಷನ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರೋದಕ್ಕೆ, ಅದರಲ್ಲೂ ನಾಲ್ಕು ಗೋಡೆ ಮಧ್ಯೆ ನಡೆಯುವಂಥ ಫಂಕ್ಷನ್, ಪಬ್ಲಿಕ್ ಮೀಟಿಂಗ್ಸ್ ಅಲ್ಲ, ಇಲ್ಲಿ ಭಾಳ ಎಚ್ಚರ ವಹಿಸಬೇಕು. ಈ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋ ಪ್ರಯತ್ನ ನಾವು ಸಹ ಮಾಡ್ತೇವೆ. ನೋ ನೋ, ಪ್ಲೀಸ್ ಟೆಲ್ ಮೀ, ಐ ಆಮ್ ಟೆಲಿಂಗ್ ಯು, ನೋ ಕರ್ಫ್ಯೂ, ನೋ ನೈಟ್ ಕರ್ಫ್ಯೂ ಆರ್ ನೋ ನೈಟ್ ಕರ್ಫ್ಯೂ. ಈಗೇನಿದೆ ಅದೇ ಸಿಚುಯೇಷನ್ ಮುಂದುವರಿಯುತ್ತೆ, ಜನ ಪ್ಯಾನಿಕ್ ಆಗೋವಂಥ ಅಗತ್ಯ ಇಲ್ಲ. ಅದರರ್ಥ ಖುಷಿ ಬಂದಂತೆ ಮಾಸ್ಕ್ ಹಾಕೊಳ್ಳದೇ ಇದ್ದರೆ ಅದನ್ನು ಬಿಗಿಯಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ, ಅದು ಅನಿವಾರ್ಯ ಕೆಲಸ. ಅದನ್ನು ಈಗಾಗಲೇ ಪೊಲೀಸ್ನವ್ರು ಕೈಗೆ ಆ ಕೆಲಸವನ್ನು ಮಾಡಿಕೊಡೋಕ್ಕೆ ಅವಕಾಶ ಕೊಡ್ದೇನೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಅದಕ್ಕೆ ನಿಮ್ಮೆಲ್ಲರ ಸಲಹೆ ಬೇಕು, ಸಹಕಾರ ಬೇಕು, ಜನರಲ್ಲಿ ಜಾಗೃತಿ ಮೂಡಿಸೋ. ಇತ್ತೀಚೆಗೆ ನಿಮಗೆ ಗೊತ್ತಿದೆ ಮಾಸ್ಕ್ ಹಾಕೊಳ್ಳೋದು ಮರೆತೇ ಹೋಗಿದೆ 50% ಜನರಲ್ಲಿ, ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಮಾಸ್ಕ್ ಹಾಕೋದನ್ನು ಕಡ್ಡಾಯ ಮಾಡುವಂಥದ್ದು ಅಗತ್ಯ. ಇನ್ ಬ್ಯಾಂಗ್ಳೂರ್ ವೇರ್ ಅಂಡ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್. That decision, that decision has not been taken, but few other chief ministers have requested on that. Was it our stand also, sir, that 45 and above should be vaccinated? Was it our stand? In fact, all age groups, our honorable chief minister requested to give permission. ಅಲ್ಲರಿ, ದಂಡ ಹಾಕೋದು ಆಮೇಲೆ. ನೀವೆಲ್ಲ ಪ್ರಯತ್ನ ಮಾಡಿ ಆ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡಿ, ಇನ್ನೂ 15 ದಿವಸ ಕಾಯೋಣ. ಮಾಸ್ಕ್ ಹಾಕಬೇಕು ಕಡ್ಡಾಯವಾಗಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಅಂತ. ಮಿತಿ ಮೀರಿದ್ರೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗುತ್ತೆ, ಅದು ನೋಡೋಣ. ಅನಿವಾರ್ಯ ಸ್ಥಿತಿಗೆ ತರಬೇಡಿ ಅಂತ ಜನರಲ್ಲಿ ವಿನಂತಿಯನ್ನು ಮಾಡುತ್ತೆ. ಅದು ನೀವು ಹೇಳೋದು ಸರಿ ಇದೆ ಅಣ್ಣ, ಅದಕ್ಕೋಸ್ಕರನೇ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಎಲ್ಲ ಡಿಪಾರ್ಟ್ಮೆಂಟ್ ಏಟಿಸ್ಗೂ ಸಹ ವಾರ್ನ್ ಮಾಡಿದ್ದೇನೆ, ಅವರೆಲ್ಲೂ ವಿನಂತಿ ಮಾಡ್ತೇನೆ. ಜನರ ಆರೋಗ್ಯ ದೃಷ್ಟಿಯಿಂದ ಮೊದಲು ನಾವು ಹೆಚ್ಚು ಸಾಮಾನ್ಯ ಜನರಿಗೆ ಮಾರ್ಗ ಒಂದು ಹೆಚ್ಚು ಇದೆಲ್ಲವನ್ನು ಫಾಲೋ ಮಾಡಬೇಕಾದ್ರೆ ನಾವು ಮೊದಲು ಅದನ್ನು ಮಾಡಬೇಕು. ಮಾಸ್ಕ್ ಹಾಕ್ಕೊಳ್ಳೋದು ಮತ್ತೊಂದು, ಮೊದಲೊಂದು ಅಧಿಕಾರಿಗಳು ಸರ್ಕಾರಿ ನೌಕರರುಗಳು ಇದು ಕಡ್ಡಾಯವಾಗಿ ಮಾಡಿದ್ರೆ ಬೇರೆಯವರು ಸಹ ಮಾಡ್ತಾರೆ, ಅವರು ಮನೆ ಮಂದಿಯವರು ಮಾಡ್ತಾರೆ. ಆ ಕಡೆ ಸ್ವಲ್ಪ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರಯತ್ನ ಮಾಡೋಣ.